ಕಳಿಸಿರ್ತಾರಲ್ಲ ಅವ್ರಿಗಿಂತ ಹೋಗಿ ಸಿಗೋದು ಭಾಳ ಕಷ್ಟ ಆಗಿದೆ. ಹೀಗಾಗಿ ಭಾಳ ಜನ ಒದ್ದಾಡ್ತಾ ಇದ್ದಾರೆ ರೀ, ಕಳ್ಕೊಂಡು ಯಾರು ಮುಂದೆ ಹೇಳುವಂಥದ್ದು ಇರೋದಿಲ್ಲ, ಹೇಳಿಕ್ಕೆ ಹೋದ್ರೆ ಅವ್ರು ಸಹಾಯ ಮಾಡೋರು ಇರೋದಿಲ್ಲ. ಮತ್ತು ಈಗ ಏನು ನಾನು ನಿಮ್ಗೆ ಸಹಾಯ ಮಾಡ್ತಾನೆ ಅಂತ ಬರ್ತಾರಲ್ಲ ಈ ವ್ಯಕ್ತಿ, ಅವರು ಸಹಿತಂದ್ರೆ ಕತ್ತರಿ ಆಡ್ತಿರ್ತಾನೆ, ಅದು ಪರ್ಸೆಂಟೇಜ್ ಅಷ್ಟ ಅಂತೆ. ಈಗ ಈ ನದಿ ಪಾತ್ರದಲ್ಲಿ ಏನು ಹೊಲ ಗದ್ದೆಗಳಿರ್ತವೆ, ಬೇರೆ ಸಮಯದಲ್ಲಿ ಅನ್ಸುತ್ತೆ ನೋಡೋರ್ಗೆ ಆಹಾ ನದಿ ದಂಡೆಯಲ್ಲಿದೆ, ಚೆನ್ನಾಗಿ ನೀರು ಬರುತ್ತೆ, ಏನು ತೊಂದರೆ ಆಗೋದಿಲ್ಲ, ಆರಾಮಾಗಿ ಬೆಳೆ ಬೆಳೀತಿದ್ದಾರೆ ಅಂತ. ಆದ್ರೆ ಈ ತರ ಪ್ರವಾಹ ಪರಿಸ್ಥಿತಿ ಬಂತು ಅಂದ್ರೆ ಇಡೀ ಮೂರ್ನಾಲ್ಕು ತಿಂಗಳದ್ದು ಏನು ಶ್ರಮ ಪಟ್ಟಿರ್ತಾನೆ ಆ ರೈತ, ಏನು ಸಾಲ ಮಾಡಿರ್ತಾನೆ ಬೆಳೆನ ಬೆಳೆಯೋದಕ್ಕೆ, ಗೊಬ್ಬರನ ಪಡ್ಕೊಳೋದಕ್ಕೆ, ಎಲ್ಲಾ ಕೂಡ ನೀರು ಹಾಕ್ಬಿಡುತ್ತೆ, ಅದ್ರ ಮೇಲೆ ಇಡೀ ಶ್ರಮದ ಮೇಲೆ ನೀರು ಹಾಯ್ದು ಹೋಗ್ಬಿಡುತ್ತೆ. ಸೊ ಅಂತ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೆ ಅವ್ರ ಪರಿಸ್ಥಿತಿ ಅದು ನೋಡ್ರಿ. ಆ ಸಂದರ್ಭ ನೆನಪಿಸ್ಕೊಂಡಾಗ ಮುಗಲ್ ಹರಿದು ಮೈ ಮೇಲೆ ಬಿದ್ದಂಗೆ ಆಗಿರ್ತದೆ ಅವ್ರಿಗೆ, ಅದಕ್ಕಿಂತ ಹೆಚ್ಚು ಭೂಮಿ ಕೊಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಾಲ ಕೊಡೋರು ಯಾರು ಕೊಡೋದಿಲ್ಲ, ಸಹಾಯ ಮಾಡೋರು ಯಾರು ಮಾಡೋದಿಲ್ಲ, ಮತ್ತು ಅದು ದುಡ್ಡು ಇಲ್ಲ ಅಂತ ಗೊತ್ತಾದಾಗ, ಈಗ ಯಾವುದೋ ವ್ಯಕ್ತಿ ನನ್ನ ಕಡೆ ಸಾಲ ಕೇಳಕ್ಕೆ ಬರ್ತಾನಪ್ಪ ಈ ವ್ಯಕ್ತಿ ಅಂತ ಗೊತ್ತಾದ್ರೆ ಮನ್ಯಾಗ ಸಹಿತ ಅವ್ರು ಇರೋದಿಲ್ಲ, ಓಡಿಗೆ ಬಿಟ್ಟಿರ್ತಾರೆ ಜನ. ಅಂಥ ಪ್ರಸಂಗದ ಅದು ಅನುಭವಿಸಿ ನಮ್ಗೆ ಗೊತ್ತಾಗ್ತದೆ ಆ ನೋವು ಎಷ್ಟು ಕಷ್ಟದಿರ್ತದೆ ಅಂತೇಳಿ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತೇನಪ್ಪ ಅಂದ್ರೆ ಸರ್ಕಾರಕ್ಕಾಗಿರ್ಬೋದು, ಶಾಸಕರು ನಮ್ಗೆ ನೋಡ್ರಿ, ಶಾಸಕರು ಯಾರಿದ್ರು ನಮಗೇನಾಗಬೇಕಾಗ್ಯದ, ನಾವು ಅಭಿವೃದ್ಧಿ ಆಗಬೇಕು, ಮತ್ತು ಆ ಮಂದಿ ಹೋಗಿ ಮುಟ್ಟಬೇಕು. ಅಭಿವೃದ್ಧಿ ಅಂತಂದ್ರೆ ಮೊದಲು ಹೊಟ್ಟಿಗೆ ಹೆಟ್ಟ ತಿಳಿಸ್ರಿ, ಅಭಿವೃದ್ಧಿ ಅಂದ್ರೆ ರೋಡ್ ಮಾಡೋದು, ರೋಡ್ದ ಕಮಿಷನ್ ಹಿಡಿದು ಡ್ಯಾಮ ಅಭಿವೃದ್ಧಿ. ಆದ್ರೆ ಎಲ್ಲಕ್ಕೂ ಡ್ಯಾಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅನಿವಾರ್ಯದಲ್ಲಿ ಮಾಡೋಣ, ರಸ್ತೆ ಬೇಕು ನಮಗಿಲ್ಲ ಅಂತಲ್ಲ. ಆದ್ರೆ ಅದ ಮುಖ್ಯ ಅಲ್ಲ, ಅಭಿವೃದ್ಧಿಗೆ ಮೊದಲನೇ ನಮ್ಗೆ ಹೊಟ್ಟಿಗೆ ಅನ್ನ ಆಗ್ಬೇಕು, ನಮ್ಮ ಮಕ್ಕಳಿಗೆ ಎಜುಕೇಷನ್ ಆಗ್ಬೇಕು. ಎಜುಕೇಷನ್ ಅಂತ ಅಭಿವೃದ್ಧಿ ಮತ್ತೂ ಇಲ್ಲ ಭೂಮಿ ಮೇಲೆ. ಎಲ್ಲಿವರೆಗೆ ಅಭಿವೃದ್ಧಿ ಎಲ್ಲ ಮಕ್ಕಳಿಗೆ ಆಗಬೇಕಾಯ್ತು ಅಂದ್ರೆ, ಈ ರಾಜ್ಯ ಈ ದೇಶ ಅಭಿವೃದ್ಧಿ ಆಗಬೇಕಾಯ್ತು ಅಂದ್ರೆ ಪ್ರತಿಯೊಬ್ಬ ಮಗುವಿಗೂ ಹೈಯರ್ ಶಿಕ್ಷಣ ತರ ಫ್ರೀ ಬರಬೇಕಿಲ್ಲ, ಅದು ಅಭಿವೃದ್ಧಿ. ನೀವು ರೋಡ್ ಮಾಡಿಸೋದು, ಮತ್ತೇನು ಮಾಡೋದು, ಚೇಂಜ್ ಮಾಡಿಸೋದು, ರೆಸಾರ್ಟ್ಸ್ ಮಾಡಿಸೋದು, ಮುಂದೆ ಆಮೇಲೆ ಇನ್ನೊಂದೇನು ಈ ಇಸ್ಪೇಟ್ ಆಡಿಸೋದು, ಅನುಕೂಲಗಳನ್ನು ಮಾಡಿಕೊಟ್ಬಿಡೋದು, ಕುಡಿಯೋದಕ್ಕೆ ಅನುಕೂಲ ಮಾಡಿಕೊಟ್ಬಿಡೋದು, ಅವ್ರು ಒಟ್ಟು ಹಾಳು ಮಾಡುವಂಥ ಇದು ಅಭಿವೃದ್ಧಿ ಅನ್ನೋದು ಆಗಿಬಿಟ್ಟದ ನಮಗೆ. ಅದು ತಪ್ಪು, ಇದು ತಪ್ಪಪ್ಪ ಅಂತ ಹೇಳ್ಬೇಕು. ಕೆಶನೋ ಹಾಕ್ಸೋದು, ಕೆಶನೋ ಹಾಕಿ ಸಾಡ್ಸ ಹಿಚ್ಚಿ ದಿವಾಳಿ ಹಬ್ಸೋದು, ಅಂದ್ರೆ ಸಾರಾಯದಿಂದ ಸಾಕಷ್ಟು ಕುಟುಂಬ ಹಾಳಾಗಿ ಹೋಗ್ತಾವೆ ಇಲ್ಲೇ, ಪ್ರತಿಯೊಂದು ಕುಟುಂಬದಲ್ಲೂ ಹೆಚ್ಚು ಸಿಗ್ತಾರೆ ಅವರು. ಹೀಗಾಗಿ ಮನಿತನ ಹಾಳಾಗಿ ಹೋಗ್ತಾರೆ, ಅದು ಅಭಿವೃದ್ಧಿ ಅಲ್ಲ. ಎಷ್ಟು ಭಾರಗಳದಾವೆ ಊರಲ್ಲೇ ಅದರಿಂದ ಅಭಿವೃದ್ಧಿ ಅಂತಲ್ಲ, ಎಷ್ಟು ಸಾರಿಗಳಿದ್ದಾವೆ, ಎಷ್ಟು ಮಕ್ಕಳಿಗೆ 30 ಮಕ್ಕಳು 25 ಮಕ್ಕಳು ಟೀಚರ್ ಸಿಗ್ತಾನೋ ಇಲ್ಲೋ ಅನ್ನೋಂಥದ್ದು ಅಭಿವೃದ್ಧಿ. ಅದು ಅಂಥದ್ದು ಯಾವಾಗ ಬರ್ತದೆ ಗೊತ್ತಿಲ್ಲ. ಅದೇ ಕಾಲಕ್ಕೆ ಇಂಥ ಒಂದು ನೆಲೆಯಿಂದ ಬರ್ತಿರೋಂಥ ಹಾವಳಿಗಳು, ನೆರೆ ಹಾವಳಿ ಮತ್ತೆ ಹಾವಳಿ, ಇವು ತಡೆದಕ್ಕೆ ನಮ್ಮ ಶಾಸಕರು ಪ್ರಯತ್ನ ಮಾಡ್ಬೇಕು. ಇವ್ರು ಸಾಧ್ಯದ, ಯಾಕಂದ್ರೆ ಒಂದು ಕಡೆ ಎಲ್ಲೋ ಜಾಗ ಇಸ್ ಕೊಟ್ಟವ್ರು ಕಟ್ಕೊಳಿಗೆ ಒಮ್ಮೆ ಲೈಫ್ ಆಗಿ ಕೊಟ್ಬಿಟ್ರೆ ಅವ್ರು ಕಟ್ಕೊಂಡ್ಬಿಡ್ತಾರೆ, ಒಳ್ಳೆ ನೀರು ಬರೋದು ಏರಿಯಾದಲ್ಲಿ. ಇದು ಪರಿಹಾರ ಮಾಡುವಂಥ ದಿಸೆಯಲ್ಲೇ ಪುನರ್ವಸತಿ ಮಾಡುವಲ್ಲೇ ನಮ್ಮ ಶಾಸಕರು ಪ್ರಯತ್ನ ಮಾಡಬೇಕು, ಮಾಡ್ತಾರೆ ಅಂತ ಮನಸ್ಸು ಅದ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಅದ, ಹೀಗಾಗಿ ಅವ್ರು ಯಾವುದೇ ಅಪೇಕ್ಷೆ ಇಲ್ಲದ ಜನಸೇವೆ ಮಾಡುವ ಎಲ್ಲ ಅವಕಾಶಗಳಿದ್ದಾವೆ. ಖಂಡಿತ ಅವಕಾಶಗಳೇನೂ ಇದೆ, ಆದರೆ ಇದನ್ನ ಎಷ್ಟು ಸದುಪಯೋಗ ಪಡಿಸ್ಕೊಂಡು ಜನರ ಮನಸ್ಸಿಗೆ ಹತ್ತಿರ ಆಗ್ತಾರೆ ನಮ್ಮ ಶಾಸಕರು, ಖಂಡಿತವಾಗ್ಲೂ ನಾವು ಕಾದು ನೋಡ್ಬೇಕಾಗಿ. ಒಂದೇನಾಗಿದೆಪ್ಪ ನಮ್ಮ ಶಾಸಕರಿಗೆ ಆಗಿರ್ಬೋದು ಅಥವಾ ಇನ್ನುಳಿದ ಯಾವುದೇ ಒಬ್ಬ ಇಲೆಕ್ಷನ್ದಿಂದ ಆರಿಸಿ ಬರುತ್ತ ವ್ಯಕ್ತಿ ತಲೆಯಲ್ಲಿ ಏನಾಗಿದೆ ಅಂದ್ರೆ, ನಾವು ದುಡ್ಡು ಕೊಟ್ಟು ಆರಿಸಿ ಬರ್ತೇವಪ್ಪ ಅನ್ನುವಂಥ ತಲೆಯಲ್ಲಿ ಸೇರಿದೆ. ಮೊದಲನೇದಾಗೆ ನಮ್ಮ ಮತದಾರರಲ್ಲೇ ಅಥವಾ ನಮ್ಮ ಜನರಲ್ಲಿ ಕಡೆಯಿಂದ ಮನವಿ ಮಾಡ್ಕೊಳ್ತೀನಪ್ಪ ಅಂದ್ರೆ, ನೀವು ದುಡ್ಡು ತೊಗೋಬೇಡ್ರಿ ಒಳ್ಳೆಯವ್ರು ಕೊಟ್ಟಾಕ್ರಿ ಅಂತ. ಅದು ಒಂದು ಅವ್ರ ತಲೆಯಿಂದ ಹೋಗಿಬಿಡ್ತಪ್ಪ ಅಂತಂದ್ರೆ ಸಹಜವಾಗಿ ಇವರು ಕೆಲವು ನೈತಿಕ ಹಾಕಿ ಬರ್ತದೆ, ಅವ್ರಿಗೂ ನಮ್ಮ ನೈತಿಕ ಹಾಕಕ್ಕೆ ನಾವು ಏನು ಕೊಟ್ಟಿಲ್ಲಪ್ಪ ಪಾಪ ನಾವು ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಈ ಒಂದು ಭ್ರಷ್ಟಾಚಾರ ನಾವು ಓಟ ತಗೊಳ್ಳೋದ್ರ ಮೂಲಕ ಅವ್ರು ಮಾಡ್ಬೋದು ಅಥವಾ ನಾವು ರೊಕ್ಕ ಹೋಟ್ ಹಾಕೋದು, ಈ ಒಂದು ಭ್ರಷ್ಟಾಚಾರ ವ್ಯವಹಾರ ಎಲ್ಲಿಯವ್ರು ನಿಲ್ಲೋದಿಲ್ಲಲ್ಲ, ಈ ಕೆಲಸಗಳು ಅಸಾಧ್ಯ ಅಂತ. ಯಾಕಂದ್ರೆ ಅವ್ರಿಗೆ ಕೊಟ್ಟು ಮಾಡಿಯಪ್ಪ ಆರಿಸಿ ಬಂದ್ವಿ ನಾವು ತಕ್ಕೋಬೇಕಲ್ರಿ ಅನ್ನುವಂಥ ಮನೋಪೂರ್ತಿ ಪ್ರತಿಯೊಬ್ಬ ಶಾಸಕರಿಗೆ ಮುಗಿದ್ರಿಂದಾಗ ಕೆಲವೊಂದು ಶಾಸಕರು ಅಂದು ತೋರಿಸಿದ್ದಾರೆ ಇಲ್ಲಂತಲ್ಲ, ಏನು ನಮ್ಮ ಮನೆ ರೊಕ್ಕ ಹಾಕೊಂಡು ಅದಕ್ಕಂತಾರೆ ಅಂದ್ರೆ ಅವ್ರ ಮನೆ ರೊಕ್ಕ ಬೇಕಾಗಿಲ್ಲ, ನಮ್ಮ ದುಡ್ಡು ನಂಬರ್ ಬೇಕಾಗಿದ್ರೆ ನೀವು ದುಡ್ಡು ತೊಗೊಳ್ಳಾರ್ದ ಊಟ ಹಾಕ್ರಿ. ಇದನ್ನು ನಾವು ಜನಕ್ಕೆ ಹೇಳಬೇಕಾಗಿತ್ತು, ಒಂದು ಆದ್ಯ ಕರ್ತವ್ಯ ನಾನು ತಿಳ್ಕೊಳ್ಳಿದ್ದೆ. ಖಂಡಿತ ಎಸ್ ನೋಡಿದ್ರಲ್ವಾ ವೀಕ್ಷಕರೇ, ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಪ್ರತಿ ಬಾರಿ ಕೂಡ ಪ್ರವಾಹ ಬಂದಾಗ ಅಯ್ಯಯ್ಯೋ ಪ್ರವಾಹ ಬಂತು ನೀರು ಬಂತು ಅಂತ ಜಾಗ ಖಾಲಿ ಮಾಡ್ತಾರೆ, ಪುನಃ ಮತ್ತು ಅಲ್ಲೇ ಬಂದು ನೆಲೆಸ್ತಾರೆ. ಕಾರಣ ಶಾಶ್ವತ ಪರಿಹಾರ ಇಲ್ಲ, ಆ ಜನರಿಗೆ ಬದುಕೋದಕ್ಕೆ ಬೇರೆ ಜಾಗ ಇಲ್ಲ, ದಾರಿ ಇಲ್ಲ. ಹೀಗಾಗಿ ಅದೇ ಜಾಗಕ್ಕೆ ಮತ್ತೆ ಅನಿವಾರ್ಯವಾಗಿ ಬರಬೇಕು. ಅದೇ ನೋವನ್ನು ಪ್ರತಿ ವರ್ಷ ಈ ರೀತಿ ನೀರು ಬಂದಾಗ ಒಂದ್ಸರ್ತಿ ಪ್ರವಾಹ ಬಂದಾಗ ಒಂದ್ಸರ್ತಿ ಅನುಭವಿಸ್ಬೇಕು. ಮಳೆಗಾಲ ಶುರುವಾಯಿತು ಅಂದ್ರೆ ಸಾಕು, ಒಂದ್ ಕಡೆ ಜನ ಖುಷಿ ಪಡ್ತಾ ಇದ್ರೆ ಇಂತಹ ಜನ, ಈ ತರಹ ನದಿ ಪಾತ್ರದಲ್ಲಿರುವಂತಹ ಜನ ಆತಂಕ ಪಡ್ತಾ ಇರ್ತಾರೆ, ನಿದ್ದೆ ಇಲ್ಲದೆ ತಮ್ಮ ರಾತ್ರಿಗಳನ್ನ ಕಳೀತಾ ಇರ್ತಾರೆ. ಯಾಕಂದ್ರೆ ಯಾವಾಗ ನೀರು ಬಂದ್ಬಿಡುತ್ತೋ, ಯಾವಾಗ ಜಾಸ್ತಿ ಆಗ್ಬಿಡುತ್ತೋ, ಯಾವಾಗ ಮನೆ ಖಾಲಿ ಮಾಡ್ಬೇಕು, ಎಲ್ಲದಕ್ಕೂ ಒಂದ್ ರೀತಿ ಮೆಂಟಲಿ ಪ್ರಿಪೇರ್ ಆಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಬಗ್ಗೆ ನೀವೇನ್ ಹೇಳ್ತೀರಾ, ಇದರಲ್ಲಿ ಯಾರ ತಪ್ಪು, ಯಾರ
ಕೈ ಅಂದ್ರೆ ಯಾರ ಕೈ ಜಾಸ್ತಿ ಇಲ್ಲಿ ಕೆಲಸ ಮಾಡ್ಬೇಕು ಅಥವಾ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರೆ ಪರಿಹಾರ ಸಿಕ್ಕುತ್ತಾ? ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಅಥವಾ ಇವತ್ತಿನ ಚರ್ಚಾ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.